Kavi? 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 ಕವಿತಾ, ಜನ ಹಾಕಿರೋ ಭಿಕ್ಷೆಕಾಸನ ಯಾಕೆ ಬೇಡ ಅಂತೀಯ ಕವಿತಾ? ನಿನ್ನ ಗಂಡನ ಕಂಠಕ್ಕೆ ಸಿಕ್ಕಿರೋ ಶಭಾಸ್ಗಿರಿ ಅದು. ನಿನ್ನ ಸಂಸಾರ ನಡೆಯೋದಕ್ಕೆ ಈ ಸಮಾಜ ಹಾಕ್ತಾ ಇರೋ ಭಿಕ್ಷೆ. ಮಾವ, ಏಯ್ ಮಾವ ಅಂದು ಮರ್ಯಾದೆ ತೆಗಿತೀಯನೋ ರಾಸ್ಕಲ್. ಕವಿ, ಕವಿ, ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಏನ್ ಮೋಹನ್, ನೀನ್ ಭಿಕ್ಷೆ ಬೇಡಿ, ನನ್ಗೆ ಊಟ ಹಾಕ್ಬೇಕಾ? ಅದ್ರ ಬದಲು ಇಬ್ರು ವಿಷ ಕುಡ್ದು ಪ್ರಾಣ ಬಿಡ್ಬೋದಿತ್ತು. ಕವಿ, ಕವಿ, ಪ್ಲೀಸ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಸರಿ ಮೋಹನ್, ಮೊದ್ಲಿ ಜಾಗ ಬಿಟ್ಟು ಹೊರಟೋಗೋಣ. ಬಾ ಬಾ ಮೋಹನ್. ಕವಿತಾ, ಒಂದ್ ನಿಮಿಷ. ಇರೋ ಒಬ್ಬಳೆ ಮಗಳು ಇಂಥ ಹೀನಾಯವಾದ ಬದುಕನ್ನ ಬದುಕ್ತಾ ಇದ್ದಾಳೆ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗತ್ತೆ. ಈಗಲೂ ಹೇಳ್ತಾ ಇದ್ದೀನಿ, ಈ ಕುರುಡು ಗಂಡನ ಬಿಟ್ಟು ಬಂದ್ರೆ ನಿನಗೋಸ್ಕರ, ನಿನಗೋಸ್ಕರ ನಮ್ಮ ಮನೆ ಬಾಗಿಲು ಯಾವಾಗಲೂ ತೆಗೆದೇ ಇರುತ್ತೆ. ಸರ್ ಮನೆ ಎಲ್ಲೋ ಎಲ್ಲೋ ಇದ್ದಂಗೆ ಅನ್ಸುತ್ತೆ, ಫೋನ್ ಮಾಡ್ಬಿಡಲ್ಲ. ಹೌದಾ ಸರ್? ಓಕೆ ಸರ್, ನಾನು ಈಗಲೇ ಬರ್ತೀನಿ ಸರ್. ಹಲೋ, ಇನ್ಸ್ಪೆಕ್ಟರ್ ವಿಷ್ಣು ಸ್ಪೀಕಿಂಗ್. ಸರ್, ನಾನು ಉಮೇಶ್ ಮಾತಾಡ್ತಾ ಇರೋದು. ಓ ಉಮೇಶ್, ನಾನು ಕೊಟ್ಟ ಫೋಟೋ ಬ್ಲಾಕ್ ಮಾಡಿದ್ರಾ? ಮುಗೀತು ಸರ್, ಅದಕ್ಕೆ ಫೋನ್ ಮಾಡಿದೆ. ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆಯಾ? ಅದು ನಾನು ನೀವು ನೋಡಿ ಹೇಳ್ಬೇಕು ಸರ್. ನೋಡೋ ಖುಷಿ ನನಗೂ ಇದೆ ರೀ, ಆದರೆ ನೋಡಿ ಹೇಳೋಕೆ ಏನೂ ಇರೋದಿಲ್ಲ. ಸರಿ, ಫೋಟೋ ಯಾವಾಗ ಕೊಡ್ತೀರಾ? ರೆಡಿ ಇದೆ ಸರ್, ಅದಕ್ಕೆ ಫೋನ್ ಮಾಡಿದೆ. ಆ್ಯಕ್ಚುಲಿ ನಾನು ನಿಮ್ಮ ಮನೆ ಏರಿಯಾದಲ್ಲೇ ಇದ್ದೀನಿ ಸರ್. ಫೋಟೋ ಮನೇಲಿ ತಂದ್ಕೊಳ್ಳ ಅಥವಾ ಸ್ಟೇಷನ್ ಹತ್ರ ತಂದ್ಕೊಳ್ಳ ಸರ್? ನಾನೀಗ ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಹೊರಟಿದ್ದೀನಿ. ಒಂದು ಕೆಲಸ ಮಾಡಿ, ಮನೆಗೆ ಕೊಟ್ಬಿಡಿ. ಅಡ್ರೆಸ್ ಗೊತ್ತಲ್ಲ? ನಂಬರ್ 26th ಕ್ರಾಸ್ ಬಸವೇಶ್ವರ ನಗರ. ಓಕೆ ಸರ್, ಖಂಡಿತ. ಮಕ್ಕಳಿರೋ ಮನೆಯಲ್ಲಿ ಯಾವ ಕೆಲಸನೂ ಬೇಗ ಮುಗಿಯಲ್ಲ, ಎಲ್ಲ ಅವ್ರು ಮಲಗೋವರೆಗೂ ಲೇಟ್ ಆಗ್ತಾನೆ ಇರತ್ತೆ. ಬಂದೆ, ಮಗು ಎದ್ಬಿಡ, ಬೆಲ್ ಮಾಡಬೇಡ್ರಿ. ಗುಡ್ ಮಾರ್ನಿಂಗ್ ಮೇಡಮ್. ನೋಡಪ್ಪ, ಮನೆ ಮನೆ ಹತ್ರ ಬಂದು ಮಾರೋರ ಹತ್ರ ನಾನೇನು ತಗೊಳ್ಳೋದಿಲ್ಲ. ಸುಮ್ಮನೆ ಹೊರಟೋಗು, ತಲೆ ತಿನ್ಬೇಡ. ಅಯ್ಯೋ ಮೇಡಮ್, ನಾನು ಸೇಲ್ಸ್ ಮ್ಯಾನ್ ಅಲ್ಲ. ಮತ್ತೆ ಸರ್ಗೆ ಕವರ್ ಡೆಲಿವರಿ ಮಾಡ್ಬೇಕಾಯ್ತು, ಅದಕ್ಕೆ ಬಂದೆ. ಏನಿದೆ ಅದರಲ್ಲಿ ಸರ್? ಚಿಕ್ಕ ವಯಸ್ಸಿನ ಫೋಟೋನ ಬ್ಲೋಪ್ ಮಾಡಿಸಿದ್ದಾರೆ, ಅದನ್ನ ಒಳ್ಳೆ ಫ್ರೇಮ್ ಹಾಕಿ ಮನೇಲಿ ಹಾಕೋಬಹುದು ನೋಡಿ ಮೇಡಮ್. ಯಾವ ಸರ್ದು? ಅದೇ ಮೇಡಮ್, ವಿಷ್ಣು ಸರ್ದು. ಓಹೋ, ಫೋಟೋ ಇವ್ರಿಗೆ ಯಾಕೆ ಬೇಕಿತ್ತು? ಅದನ್ನ ಎನ್ಲಾರ್ಜ್ ಮಾಡಿಸೋ ಅಂತ ಅಗತ್ಯ ಇವ್ರಿಗೇನಿತ್ತು? ಸುಮ್ಮನೆ ಖರ್ಚು. ಇರೋ ಪರಿಸ್ಥಿತಿ ಕುಚೇಲ್ ಅಂದು, ಮಾಡೋ ಶೋಕಿ ಪಟೇಲ್ ಅಂದು ಅಂದಾಗಾಯ್ತು. ಏನ್ ಮೇಡಮ್ ಹೀಗಂದ್ರೆ, ಅವ್ರು ನೋಡ್ಲಿ ಬಿಡಿ, ಇಷ್ಟಕ್ಕೂ ಇದನ್ನು ವಾಪಸ್ ತಗೊಂಡು ನಾನೇನ್ ಮಾಡ್ಲಿ, ತಗೊಳ್ಳಿ ಮೇಡಮ್ ದುಡ್ಡು. ಓಹೋ, ಇದಕ್ಕೆ ದುಡ್ಡು ಬೇರೆ ಕೊಡ್ಬೇಕಾ? ಮುಗಿದ ಕತೆ, ಹೋಗಿ ಅವ್ರ ಹತ್ರನೇ ಇಸ್ಕೊಳ್ಳಿ. ನನ್ನ ಹತ್ರ ಒಂದ್ ಪೈಸಾನೂ ಸಿಗಲ್ಲ, ಹೋಗಿ. ಛೇ, ಮನೆಯಲ್ಲಿ ಪೈಸ್ ಪೈಸಾನು ನಾನು ಕಷ್ಟಪಟ್ಟು ಕೂಡಿಟ್ರೆ ಇವ್ರದ್ದು ಅನ್ನೆಸೆಸರಿ ಖರ್ಚು. ಯಾರಿಗೆ ಬೇಕಾಗಿತ್ತು ಈ ಫೋಟೋ? Thank you.
ಹೆಂಡತಿ ಹಾಕು ಕಣ್ಣೀರು, ಗಂಡನ ಎದೆ ಮೇಲೆ ಬೀಳು ಏಟು. ಅಳ್ಬೇಡ ಕವಿ, ನಿನಗೆ ನೋವು ಆಗಿದೆ ಅಂತ ನಂಗೆ ಗೊತ್ತು. ಆದರೆ ಯಾಕಿಂಥ ಕೆಲಸ ಮಾಡಿದೆ? ನೀನು ಭಿಕ್ಷೆ ಬೇಡಿ ಈ ಸಂಸಾರ ನಡೆಸ್ಬೇಕಿತ್ತ? ಕವಿ, ಈ ಜನ್ಮ ಅನ್ನೋದೇ ಆ ದೇವ್ರು ಕೊಟ್ಟ ಭಿಕ್ಷೆ. ಪ್ರೀತಿ ಅನ್ನೋದು ನೀನು ಕೊಟ್ಟ ಭಿಕ್ಷೆ. ಇವತ್ತು ನಾವು ಬದುಕಿದ್ದೀವಿ ಅಂದರೆ, ಉಸಿರಾಡ್ತಾ ಇದ್ದೀವಿ ಅಂದರೆ, ಅದು ಆಯಸ್ಸಿನ ಭಿಕ್ಷೆ. ಎಲ್ಲ ಹೀಗಿರುವಾಗ ನಾವು ಕೈ ಚಾಚವರಾಗ್ತೀವಿ ಅಷ್ಟೇ. ಹಾಗಾದರೆ ನಿನ್ನ ಸ್ವಾಭಿಮಾನ? ಸ್ವಾಭಿಮಾನ ಮತ್ತು ಅಹಂಕಾರದ ಮಧ್ಯೆ ಒಂದು ಸಣ್ಣ ಎಳೆ ಅಂತರ ಇದೆ. ಈ ಕಡೆ ಕಾಲಿಟ್ಟರೆ ನಾನು ಅನ್ನೋ ಈಗೋ, ಆ ಕಡೆ ಕಾಲಿಟ್ಟರೆ ನಂದು ಅನ್ನೋ ಸ್ವಾಭಿಮಾನ. ಆದರೆ ಆದರೆ ನಾನು ಭಿಕ್ಷೆ ಬೇಡಿದ್ದು ನನ್ನ ಪ್ರೀತಿಗೋಸ್ಕರ. ನನ್ನ ಸ್ವಾಭಿಮಾನ ಸತ್ರು ನನ್ನ ಸಂಸಾರನ ನಾನು ನಡೆಸಬೇಕು ಅನ್ನೋ ಆಸೆಗೋಸ್ಕರ. ಆವತ್ತು ಈ ನಿನ್ನ ಗಂಡನ ಪರಿಸ್ಥಿತಿ ನೋಡಿ ನೀನು ದುಡಿಬೇಕು ಅಂತ ಹೊರಟೆ. ಆದರೆ ಸಿಕ್ಕಿದ ಕೆಲಸಕ್ಕೂ ನಿಮ್ಮ ತಂದೆ ಕಲ್ಲು ಹಾಕಿದ್ರು. ನೀನು ಅತ್ತಿದ್ದೆ ಆ ನಿನ್ನ ಅಳು ಒರೆಸ್ಬೇಕು ಅಂತ, ನಿನ್ನ ದುಃಖ ಅಳಿಸ್ಬೇಕು ಅಂತ ನಾನು ಈ ಕೆಲಸ ಮಾಡಿದೆ ಕವಿತ. ಆ ದೇವರು ನನ್ನ ಕಣ್ ಕಿತ್ಕೊಂಡ. ಆದರೆ ನನ್ನ ಕಂಠ ಕಿತ್ಕೊಂಡಿಲ್ಲ. ಇವತ್ತು ಈ ಕಂಠದಿಂದ ನಾನು ಹಾಡುವ ಹಾಡಿಗೆ ದುಡ್ಡು ಬೀಳುತ್ತೆ. ಕವಿ, ಇದು ನಾನು ಮಾಡ್ತಿರೋ ಕೆಲಸನೇ, ನನ್ನ ಹಾರ್ಟಿಂದ ನಾನು ಮಾಡ್ತಿರೋ ಸಂಪಾದನೆ. ಆದರೆ ನೀನು ನನಗೆ ಹೇಳಿದ್ದೇನು ದೊಡ್ಡ ಕಂಪನಿ ಪಾರ್ಕಿಂಗ್ ಲಾಟಲ್ಲಿ ಟೋಕನ್ ಕೊಡೋ ಕೆಲಸ ಅಂತ? ಸುಳ್ಳು ಹೇಳಿದೆ, ಯಾಕಂದ್ರೆ ನಾನು ನಿಜ ಹೇಳಿದ್ರೆ ನೀನು ನನ್ನ ಮನೆಯಿಂದ ಆಚೆಗೆ ಕಳಿಸ್ತಾ ಇರಲಿಲ್ಲ. ಆದರೂ ನೀನು ಆ ರಸ್ತೆ ಮಧ್ಯೆ ನಿಂತ್ಕೊಂಡು ರಸ್ತೆ ಮಧ್ಯೆ ನಿಂತು ಟ್ರಾಫಿಕ್ ಕಂಟ್ರೋಲ್ ಮಾಡೋ ಪೊಲೀಸ್ಗೆ ಸರ್ಕಾರ ಸಂಬಳ ಕೊಡುತ್ತೆ, ಅದು ಕೆಲಸ. ರಸ್ತೆ ಬದಲಿ ಗಾಡಿಗಳ ಮೇಲೆ ವ್ಯಾಪಾರ ಮಾಡ್ತಾರೆ, ಅದು ಕೆಲಸ. ರಸ್ತೆ ಅಕ್ಕಪಕ್ಕ ಇರೋ ಗೋಡೆಗಳಿಗೆ ಪೋಸ್ಟರ್ ಹಂಚ್ತಾರೆ, ಅದು ಕೆಲಸ. ಬದಲಿ ಹಾಡು ಹೇಳ್ತಾ ಸಂಪಾದನೆ ಮಾಡೋದು ಕೆಲಸ ಅಲ್ಲ, ಭಿಕ್ಷೆ ಅಲ್ಲ. ಹಾಗಲ್ಲ ಮೋಹನ್. ಕವಿ, ಬೇಡ ಕವಿ, ಅಳ್ಬೇಡ. ನಾನು ಸಮರ್ಥಿಸ್ಕೊಳ್ಳೋದಕ್ಕೋಸ್ಕರ ಈ ಮಾತಾಡ್ತಿಲ್ಲ. ನನ್ನ ನಿರ್ಧಾರದಲ್ಲಿ ಯಾವುದೇ ಹುಳುಕಿರಲಿಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೆ. ನನಗೆ ಗೊತ್ತು ಮೋಹನ್, ನನಗೆ ಕಷ್ಟ ಆಗಬಾರ್ದು ಅಂತ ನೀವು ಕೆಲಸ ಮಾಡಿದ್ದೀರ. ನಿಮ್ಮ ಪ್ರೀತಿ ಮೇಲೆ ನನಗೆ ಗೌರವ ಇದೆ. ಆದರೆ ನಮ್ಮ ಡ್ಯಾಡಿ ಕವಿ, ಯಾರು ಹ್ಯಾಕ್ ನೋಡ್ತಾರೆ ಹೇಗೆ ಅರ್ಥ ಮಾಡ್ಕೋತಾರೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನನಗೆ
ನನಗೆ ನನ್ನ ಹೆಂಡತಿ ಸಂತೋಷ ಮುಖ್ಯ, ನಾನು ಅವಳನ್ನ ಸುಖವಾಗಿ ನೋಡ್ಕೊತಾ ಇದ್ದೀನಿ ಅನ್ನೋ ತೃಪ್ತಿ ಮುಖ್ಯ. ನನಗೆ ಅರ್ಥ ಆಯಿತು ಮೋಹನ್, ಆದರೆ ನೀನು ಇನ್ನು ಮುಂದೆ ಈ ರೀತಿ ಕೆಲಸ ಮಾಡಬಾರ್ದು. ಯಾಕೆ? ನನ್ನ ಗಂಡನ ಕಷ್ಟಕ್ಕೆ ಬರೋ ದುಡ್ಡನ್ನು ನಾನು ಇಷ್ಟಪಡ್ತೀನಿ ಹೊರತು ಯಾರೋ ಕರುಣೆಗೆ ಹಾಕೋ ದುಡ್ಡನ್ನು ನಾನು ಇಷ್ಟಪಡಲ್ಲ. ಇವತ್ತು ನಿನಗೆ ಕಣ್ಣು ಇಲ್ಲದೆ ಇರೋದ್ರಿಂದ ತಾನೇ ಈ ಕೆಲಸ ಭಿಕ್ಷೆ ಅಂತ ಅನ್ಸ್ಕೋತಾ ಇರೋದು. ಇವತ್ತಿಂದ ನಿನಗೆ ಕಣ್ಣು ತರಿಸೋ ಪ್ರಯತ್ನ ಮಾಡೋದೇ ನನ್ನ ಕೆಲಸ. ಕಣ್ಣು ಬಂದ್ಮೇಲೆ ಬೇಕಾದ್ರೆ ನೀನು ಹಾಡು ಹೇಳಾದರೂ ಸಂಪಾದನೆ ಮಾಡು, ಕೂಲಿ ಕೆಲಸ ಮಾಡಾದರೂ ಸಂಪಾದನೆ ಮಾಡು. ಆದರೆ ಅಲ್ಲಿ ತನಕ ಇಂಥ ಕೆಲಸ ಮಾಡಲ್ಲ ಅಂತ ಪ್ರಾಮಿಸ್ ಮಾಡು ಮೋಹನ್, ಪ್ಲೀಸ್ ಮೋಹನ್, ಪ್ಲೀಸ್. ಕಣ್ಣಿಲ್ಲ ಅಂತ ತಾನೆ ನೀನು ಈ ಕೆಲಸ ಮಾಡಿದೆ. ನಿನಗೆ ಕಣ್ಣು ಬರುತ್ತೆ, ಖಂಡಿತ ಬರುತ್ತೆ ಮೋಹನ್. ಅದಕ್ಕೆ ನಾನೊಂದು ಗಟ್ಟಿ ನಿರ್ಧಾರ ತಗೋಬೇಕಾಗಿದೆ. ಲವ್, ಸ್ವಲ್ಪ ತಲೆ ಉಪಯೋಗಿಸಿ ಮಾತಾಡ್ರಿ. ಒಳ್ಳೆಗಳನ್ನು ಕಳ್ಕೊಂಡವರು ಸುಮ್ಮನೆ ಕೂತಿರ್ತಾರಾ? ಇಲ್ಲ, ಕಣ್ಣು ಕಣ್ಣು ಕಡೆ ಹುಡುಕ್ತಾ ಇರ್ತಾರೆ ತಾನೆ. ಹೌದು, ಅಲ್ಲೂ ಸಿಗಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ತಾನೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರು ಬೀದಿ ಬೀದಿ ಹುಡುಕಿದ್ರು, ನಮ್ಮ ಹತ್ರ ಇರೋ ಬಂಗಾರ ಅವ್ರ ಕಣ್ಣಿಗೆ ಯಾಕೆ ಬೀಳಕ್ಕೆ ಸಾಧ್ಯ? ನಾವು ತೋರಿಸಿದ್ರೆ ತಾನೇ ಬೀಳೋದು? ಅಂದಮೇಲೆ ನಾವು ಮಾರಿದ್ರೆ ತೊಂದರೆ ಇಲ್ಲ? ಅಯ್ಯೋ ದಡ್ಡ, ಮಾರಿದ್ರೆ ನಾವೇ ತೋರಿಸ್ಕೊಟ್ಟಂಗೆ ಆಗುತ್ತೆ. ಅದ್ಯಾಕೋ? ಪೊಲೀಸ್ನವರು ಎಲ್ಲ ಗಿರ್ವಿ ಅಂಗಡಿಗಳಲ್ಲೂ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಈ ಒಡವೆಗಳನ್ನು ಎಲ್ಲೇ ಮಾರೋದಕ್ಕೆ ಹೋದರೂ ಇದು ಕದ್ಮಾಲು ಅಂತ ಗೊತ್ತಾಗುತ್ತೆ. ಹಾಗಾದರೆ ನಾವು ಇದನ್ನು ಮಾರೋದಕ್ಕಾಗಲ್ವೇನು? ಮಾರ್ಬೋದು, ಆದರೆ ಈಗಲ್ಲ, ಒಂದು 6 ತಿಂಗಳು ಕಳೆದ್ಮೇಲೆ. ಅದು ಇಲ್ಲಲ್ಲ, ಬೇರೆ ಯಾವುದೋ ಜಾಗದಲ್ಲಿ. ಅಲ್ಲಿ ತನಕ ಇದನ್ನು ಕಾಪಾಡೋದು ಹೇಗೋ? ಅದೃಷ್ಟ ಒಕ್ಕರಿಸ್ಕೊಂಡಿದ್ದಕ್ಕೆ ಈ ಬಂಗಾರ ನಮ್ಮ ಕೈ ಸೇರ್ತು. ದುರಾದೃಷ್ಟ ಒಕ್ಕರಿಸ್ಕೊಂಡು ಪೊಲೀಸ್ನವ್ರು ಈ ವಠಾರಕ್ಕೆ ಬರೋಂಗಾದ್ರೆ ನಮ್ಮ 3 ಜನನು ನಾಯಿಗೆ ಹೊಡೆದಾಗ ಹೊಡೆದು ಜೀಪಲ್ಲಿ ಮೆರವಣಿಗೆ ಮಾಡಿಸಿ ಕಂಬಿಲೆಂಟ್ಸ್ ಆಗಿ ಮಾಡ್ತಾರಲ್ಲೋ. ಹುಚ್ಚೋ ಬಾಯಿ, 3 ಹೊತ್ತು ಬರೀ ನೆಗೆಟಿವ್ ಮಾತುಗಳೇ. ನೆಗೆಟಿವ್ ಪಾಸಿಟಿವ್, ಇನ್ನು 6 ತಿಂಗಳು ಇದನ್ನು ಕಾಪಾಡೋದಕ್ಕೆ ನನ್ನ ಕೈಲಿ ಆಗಲ್ಲ. ನೆನ್ನೆ ರಾತ್ರಿನೇ ಇದನ್ನ ಇಟ್ಕೊಂಡಿದ್ದಕ್ಕೆ ನಂಗೆ ನಿದ್ದೆನೇ ಬರಲಿಲ್ಲ. ಹಾಗಂತ ಈಗ ಅದ್ರ ಜವಾಬ್ದಾರಿ ನಂಗೆ ಶಿಫ್ಟ್ ಮಾಡಬೇಡ ಜ್ಞಾನಿ. ನನ್ನ ಕೈಲೂ ಆಗಲ್ಲ, ನನಗೂ ಆಗಲ್ಲ. ಹಾಗಂತ ಸಿಕ್ಕಿದ ಜಾಗದಲ್ಲೇ ಮತ್ತೆ ಎಸ್ತು ಬರೋದಾ? ಈಗೇನು ಮಾಡೋದು? ಐಡಿಯಾ ಏನು? ಇದನ್ನ ಪ್ರಸಾದ್ ಮಲ್ಗೋ ಜಾಗದಲ್ಲಿ ಹೂತಿಡೋದು. 6 ತಿಂಗಳು ಕಳೆದ್ಮೇಲೆ ಇದನ್ನು ತಗೊಂಡು ಮಾರ್ಕೊಳ್ಳೋದು. ಅಕಸ್ಮಾತ್ ಇಷ್ಟಲ್ಲಿ ಏನಾದರೂ ಎಡವಟ್ಟು ಆದರೆ ಪೊಲೀಸ್ನವ್ರು ಬಂದು ಸರ್ಚ್ ಮಾಡಿದ್ರೆ ಸಿಕ್ಕಾಕೊಳ್ಳೋದು ಪ್ರಸಾದ, ಕಂಬಿ ಎಣಿಸೋದು ಪ್ರಸಾದ, ಓದೆ ತಿನ್ನೋದು ಪ್ರಸಾದ. ಒಟ್ಟಿನಲ್ಲಿ ಸಾರಾಂಶ ಇಷ್ಟೆ, ಲಾಭ ಆಗೋದಾದರೆ ನಮ್ಮದು, ಶಿಕ್ಷೆ ಅನುಭವಿಸೋದಾದರೆ ಪ್ರಸಾದ. ಬಂದೆ ಬಂದೆ ಇರಿ ಮಾರೇ, ಎಂತ ಪಿರಿ ಪಿರಿ ಮಾಡದಪ್ಪ. ನೀವು ಯಾರು? ಜೀವ, ಡಾಕ್ಟರ್ ಜೀವ. ಡಾಕ್ಟರ್ ಜೀವನ? ಹೌದು, ಮಿಸ್ಟರ್ ಮಲ್ಯ ನನ್ನ ನೋಡಿಕೊಂಡು ಆಶ್ರಮಕ್ಕೆ ಬಂದಿದ್ರಂತೆ. ಏನು ವಿಷಯ ಅಂತ ಗೊತ್ತಾಗಲಿಲ್ಲ, ಅಲ್ಲಿ ಅಡ್ರೆಸ್ ಕೊಟ್ಟರು, ಅದಕ್ಕೆ ನೇರವಾಗಿ ಇಲ್ಲಿಗೆ ಬಂದೆ. ಮಲ್ಯ ಅವ್ರು ಇದ್ದಾರಾ? ಇದ್ದಾರೆ, ನೀವು ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಒಂದು ನಿಮಿಷ. ಬಂದೆ ಯಜಮಾನ್ರೆ, ಯಜಮಾನ್ರೆ.
ಯಜಮಾನ್ರೆ ಯಜಮಾನ್ರೆ ಯಜಮಾನ್ರೆ. ಏನಾಯ್ತು ತಮ್ಮಯ್ಯ, ಯಾಕೆ ಹಾಕಿಕೊಂಡು ಬರ್ತಾ ಇದೀಯ? ನನ್ನ ಕಿವಿ ಸರಿಯಾಗಿ ಕೇಳಿಸುತ್ತೆ, ಹೇಳು ಬಂದ ವಿಷಯ. ಯಜಮಾನ್ರೆ, ನಾನು ಹೇಳುವ ವಿಚಾರವನ್ನು ನೀವು ಕೇಳಿದ್ರೆ ನಿಮ್ಮ ಹಾರ್ಟ್ ನಿತ್ತೋಗೋದುಂಟು. ಆ ಶಾಸ್ತ್ರೀಯರು ಹೇಳಿದ ಶಾಸ್ತ್ರ ನಿಜ ಉಂಟು ಮಾರಾಯ್ರೆ. ಅಂದ್ರೆ? ಅಂದ್ರೆ ನಿಮ್ಮ ಮಗಳು ಜೀವ ಮನೆ ಬಂದದ್ದುಂಟು. ಈಗ ಜೀವ ಎಲ್ಲಿದ್ದಾಳೆ? ಹಾಲಲ್ಲಿ ಕೂರ್ಸ್ ಬಂದಿದ್ದು. ಹೌದಾ? ನಡಿ ನಡಿ. ಮಿಸ್ಟರ್ ಮಲ್ಯ. ಹೌದಮ್ಮ. ನೀವು ನನ್ನನ್ನು ಹುಡ್ಕೊಂಡು ಆಶ್ರಮಕ್ಕೆ ಬಂದಿದ್ರಾ? ಹೌದಮ್ಮ. ಯಾಕೆ ಹುಡ್ಕೊಂಡು ಬಂದಿದ್ರಿ? ಅಲ್ಲ, ನನಗೂ ನಿಮಗೂ ಯಾವ ಪರಿಚಯನೂ ಇಲ್ಲ, ಅಂಥದ್ರಲ್ಲಿ ನನ್ನನ್ನು ಹುಡ್ಕೊಂಡು ಬರೋ ಅಗತ್ಯ ಏನಿತ್ತು? ಏನು ಮಾಡ್ತೀಯಮ್ಮ, ಕೆಲವೊಂದ್ಸಲ ಆ ದೇವರು ಹುಟ್ತಾನೆ, ಬಾಂಧವ್ಯಗಳನ್ನು ದೂರ ಮಾಡಿಬಿಡ್ತಾನೆ. ಅಂದ್ರೆ? ಅದೊಂದು ದೊಡ್ಡ ಕಥೆನಮ್ಮ. 25 ವರ್ಷದ ಹಿಂದೆ ವಿಜಯ ನರ್ಸಿಂಗ್ ಹೋಮ್ನಲ್ಲಿ ನನ್ನ ಹೆಂಡತಿ ಒಂದು ಮಗು ಹೆಚ್ಚತ್ತು. ನರ್ಸ್ ಮಾಡಿದ ಅಚಾತುರ್ಯದಿಂದ ಆ ಮಗು ನಾನು ನೋಡೋದಕ್ಕೆ ಮುಂಚೆನೇ ನನ್ನಿಂದ ಮಿಸ್ ಆಯಿತು. ಆ ಮಗುನ ಹುಡುಕೊಂಡು ಹೊರಟಿದ್ದೀನಿ ನಾನು. ಅವತ್ತು ಹುಟ್ಟಿದ 5 ಮಕ್ಕಳ ಪೈಕಿ ನೀನು ಒಬ್ಬಳು. ಆ ಮಗಳು ನೀನೇ ಇರಬಹುದಾ ಅಂತ ನನ್ನ ಅಂತರ ಆತ್ಮ ಹೇಳ್ತಾ ಇದೆ. ನೀವೇನು ಹೇಳ್ತಿದ್ದೀರೋ ನನಗೊಂದು ಅರ್ಥನೇ ಆಗ್ತಿಲ್ಲ. ಅರ್ಥ ಆಗತ್ತೆ, ಅರ್ಥ ಆಗತ್ತೆ. ಈಗ ನೀ ಎಲ್ಲಿದ್ಯಾ, ಏನ್ ಮಾಡ್ತಾ ಇದೀಯಾ? ಆಕ್ಚುಲಿ ನಾನಿರೋದು ಡೆಲ್ಲಿಯಲ್ಲಿ. ಒಂದು ಮೆಡಿಕಲ್ ಕಾನ್ಫರೆನ್ಸ್ ಅಟೆಂಡ್ ಮಾಡೋಣ ಅಂತ ಬೆಂಗಳೂರಿಗೆ ಬಂದೆ. ಸದ್ಯಕ್ಕೆ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ. ಮುಂದೆ ಯಾವುದಾದ್ರೂ ಹಾಸ್ಟೆಲ್ ನೋಡಬೇಕು. ಏನು ಹಾಸ್ಟೆಲ್ ಇರೋದಾ? ಇಂಥ ಭವ್ಯವಾದ ಬಂಗ್ಲೆ ಇಟ್ಕೊಂಡು ನೀನು ಹಾಸ್ಟೆಲ್ ಇರೋದಾ? ಚೀ 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 ಚಿ. ತಮಯ್ಯ, ನಮ್ಮ ಪಿ ಎಗೆ ಹೇಳು, ಹೋಟೆಲ್ ಅಡ್ರೆಸ್ ತೊಗೊಂಡು ಜೀವ ಲಗೇಜ್ ತೊಗೊಂಬಂದ್ಬಿಡಲಿ. ಹಾಗೆ ನನ್ನ ಮಗಳಿಗೆ ನೀನು ರೂಮ್ ವ್ಯವಸ್ಥೆ ಮಾಡು. ಹಾಂ ಜೀವ, ನನಗೋಸ್ಕರ ನೀನು ಬಂಗ್ಲೆಯಲ್ಲಿ ಇದ್ಬಿಡಮ್ಮ. ಯಾಕಮ್ಮ ಕಣ್ಣೀರು? ನನ್ನ 25 ವರ್ಷದ ಜೀವನದಲ್ಲಿ ಯಾರು ತೋರಿಸ್ತಾ ಇರೋ ಪ್ರೀತಿನ ನೀವು 2 ನಿಮಿಷದಲ್ಲಿ ನನಗೆ ತೋರಿಸ್ಬಿಟ್ರಿ. ಈ ಅನಾಥೇನು ಆದರ್ಶರಿದ್ದಾರೆ ಅಂತ ನನಗೀಗ ಗೊತ್ತಾಯ್ತು. ನಾನು ನಿಮ್ಮ ಮಗಳು ಅಲ್ವೋ, ಆದರೂ ನೀವು ನನ್ನ ಮಗಳೇ ಅಂತ ಕರೆದ್ರಿ. ಸಂಬಂಧಗಳಂದ್ರೆ ಏನು ಅಂತಲೇ ಗೊತ್ತಿಲ್ಲದೆ ಇರೋ ನಾನು ನಿಮ್ಮನ್ನ ಅಪ್ಪ ಅನ್ಬೋದಾ? ಅಣ್ಣಮ್ಮ, ಅಪ್ಪ ಅಂತ ಅಣ್ಣಮ್ಮ. ಅಪ್ಪ ಮಗಳೇ, ಅಪ್ಪ ಅಪ್ಪ ಮಗಳೇ, ಮಗಳೇ ಅಪ್ಪ.